ವೀಕ್ಷಕರೇ, ಚುನಾವಣೆಗಳು ಸಾಕಷ್ಟು ಬರುತ್ತೆ. ನಾಳೆ ಭಾನುವಾರ ಅತ್ಯಂತ ವಿಶೇಷವಾಗಿರತಕ್ಕಂತ ಚುನಾವಣೆ, ಬೆಂಗಳೂರು ಬಂಟರ ಸಂಘದ ಚುನಾವಣೆ. ಒಂದು ರೀತಿಯೊಳಗೆ ಬಂಟರ ಸಂಘದ ಚುನಾವಣೆ ಬೇರೆಯವರಿಗೆ ಸಂಬಂಧವಿಲ್ಲ ಅಂತ ಹೇಳಿದ್ರು ಕೂಡ ಬಂಟರ ಸಂಘದ ಚುನಾವಣೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಎಲ್ಲರ ಕಣ್ಣುಗಳು ಕೂಡ ಬಂಟರ ಸಂಘದ ಮೇಲಿದೆ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಇದ್ದಂತ ಒಂದು ತಂಡವೂ ಕೂಡ ಸ್ಪರ್ಧೆ ಮಾಡಿದೆ, ಅದರ ಪರ್ಯಾಯವಾಗಿರತಕ್ಕಂತ ಇನ್ನೊಂದು ತಂಡವೂ ಕೂಡ ಸ್ಪರ್ಧೆಯನ್ನು ಮಾಡಿರತಕ್ಕಂತದ್ದು. ಪೃಥ್ವಿರಾಜ್ ರೈ ಕೆಬಿ ಅವರು ಅವರ ನೇತೃತ್ವದೊಳಗೆ ಒಂದು ತಂಡ ರೆಡಿಯಾಗಿದೆ, ಭಾನುವಾರ ಚುನಾವಣೆಗೆ ಸನ್ನದ್ಧವಾಗಿದೆ. ಅವರ ತಯಾರಿ ಹೇಗಿದೆ, ಯಾಕೆ ಸ್ಪರ್ಧೆ ಮಾಡ್ತಿದ್ದಾರೆ, ಏನು ಉದ್ದೇಶ ಅಂತ ಹೇಳಿ ಪೃಥ್ವಿರಾಜ್ ಅವರನ್ನೇ ನಾವು ಕೇಳೋಣ. ಸರ್, ಮೊದಲನೇದಾಗಿ ತಮಗೆ ಚುನಾವಣೆಯ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಿ, ಹಿಂದೆ ಕೂಡ ಕಮಿಟಿ ಒಳಗೆ ಇದ್ದಿರಿ, ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಿರಿ, ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಎಲ್ಲ ಸೇವೆ ಸಲ್ಲಿಸ್ತಂಥವ್ರು, ಮತ್ತು ತಾವೇ ಒಂದು ತಂಡ ಕಟ್ಟುವಂತಹ ಆಲೋಚನೆ ತಮಗೆ ಯಾಕೆ ಬಂತು ಅಂತ? ಇದಕ್ಕೆ ನನಗೆ ಉತ್ತರ ಕೊಡೋದು ಕಷ್ಟನೇ. ಯಾಕಂದರೆ ಒಂದು ಸಂಘ ಅಂತ ಹೇಳಿದರೆ ಅದು ಯಾವ ರೀತಿ ನಡೆದುಕೊಂಡು ಬಂದಿದೆ, ಹಿಂದೆ ಯಾವ ರೀತಿ ನಡ್ಕೊಂಡಿತ್ತು, ಈಗ ಯಾವ ರೀತಿ ಹೋಗ್ತಾ ಇದೆ ಅಂತೇಳಿ. ಈಗ ಈ ಇದರಲ್ಲಿ ಮತ್ತು ಮಧ್ಯದಲ್ಲಿ ನಮಗೆ ಕೊರೋನಾ ಎಲ್ಲ ಬಂದದ್ರಿಂದ ಒಂದು ನಾಲ್ಕು ಇಲೆಕ್ಷನ್ 2020 ಆಗುವ ಇಲೆಕ್ಷನ್ ಇನ್ನು 22 ಬಂತು. ಈ 4 ವರ್ಷದಲ್ಲಿ ಬಣಸಂಘದಲ್ಲಿ ಏನೇನೆಲ್ಲ ಆಯಿತು ಅಂತೇಳಿ ನಾನು ಬಾಯಿ ಬಿಟ್ಟು ಹೇಳಲಿಕ್ಕೆ ತಯಾರಿಲ್ಲ. ಯಾಕಂತೇಳಿದರೆ ಅದು ಬಣಸಂಘದ ಮೆಂಬರ್ಗಳಿಗೆ ಗೊತ್ತಿದೆ. ಈ ಸಮಯದಲ್ಲಿ ನನ್ನನ್ನು ಕೆಲವರು, ನಾನು ಯಾಕೆಂದೇಳಿ ಇದರಿಂದ ಹೊರಗಿದ್ದೆ, ಯಾವುದು ಇಲೆಕ್ಷನ್ ಪ್ರೊಸೆಸ್ಸಿಂದ ಹೊರಗಿದ್ದು, ಒಂದು 4-5 ಇಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ. ನಮ್ಮ ಸಂಘದ ಹಿರಿಯರು ಬಂದು ನೀವೆಲ್ಲ ಹಿಂದೆ ನಿಂತರೆ ಬಣಸಂಘವನ್ನು ಯಾರು ಮುಂದೆ ಇನ್ನು ಮುಂದಕ್ಕೆ ಯಾರು ನಡೆಸುವುದಂತೇಳಿ ನನ್ನನ್ನು ಕೇಳಿದ್ದರಿಂದ ನಾನು ಮುಂದೆ ಬಂದೆ. ಈಗ ನನ್ನೊಟ್ಟಿಗೆ ನನ್ನ ಸಮಬಲರಾದ, ನಾನು ಪ್ರೆಸಿಡೆಂಟಿಗೆ ನಿಂತು ನನ್ನ ಸಮಬಲರಾದ ಇವರು ನನ್ನೊಟ್ಟಿಗಿದ್ದಾರೆ. ಅವರನ್ನೊಂದು ತಂಡ ಕಟ್ಟಿಕೊಂಡು ನನ್ನಿಂದ ಈ ಸಂಘಕ್ಕೆ ನನ್ನ ಹಿರಿಯರಿದ್ದಾರೆ, ಅವರ ಒಂದು ಆಸೆ ಇದೆ, ಇಂಥವ್ರು ಬಂದರೆ ಈ ಸಂಘ ಇನ್ನು ಮುಂದಕ್ಕೆ ಚೆನ್ನಾಗಿ ನಡೀಬೋದು ಅಂತೇಳಿ ಇದ್ದದರಿಂದ ಅವರ ಮಾತಿನ ಮೇಲೆ ಕಟ್ಟು ಬಿದ್ದು ನಾನು ಮುಂದೆ ಬಂದಿದ್ದೇನೆ. ಹಾಗೆ ನನಗೆ ಸ್ವಂತ ಆಸೆ ಇತ್ತು, ನಾನು ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ಬಣಸಂಘದ ಒಂದು ದಿವಸ ಅಲ್ಲದ ಒಂದು ದಿವಸ ನಾನು ಪ್ರೆಸಿಡೆಂಟ್ ಆಗಬೇಕು ಅಂತೇಳಿ ಎಲ್ರಿಗಿದ್ದ ಆಸೆ ನನಗೂ ಇದೆ. ಅದೇ ರೀತಿ ನಾನು ಈಗ ಕಂಟೆಸ್ಟ್ ಮಾಡ್ತಾ ಇದ್ದೆ. ಈಗ ನಿಮ್ಮ ಪ್ರಣಾಳಿಕೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ಜೊತೆಗೆ ಕಡೆಗೆ ಒಂದು ಶಬ್ದವನ್ನು ಬಳಸಿದಿರಿ, ನಮ್ಮ ತಂಡವು ಚುನಾವಣೆಗಾಗಿ ಯಾವುದೇ ದುಂದು ವೆಚ್ಚ ಮಾಡದೆ ಆ ಹಣವನ್ನು ಸಂಘದ ಹಿತಾಸಕ್ತಿಗಾಗಿಯೇ ವಿನಿಯೋಗಿಸುತ್ತೇವೆ ಅಂತ. ಬಹುಶಃ ಈ ಶಬ್ದವನ್ನು ನೋಡಿದಾಗ ಇನ್ನೊಂದು ಗುಂಪು ಅತಿ ದುಂದು ವೆಚ್ಚ ಮಾಡ್ತಾ ಇದೆಯೇನೋ ಅನ್ನುವಂಥದ್ದು ಹಲವರ ಭಾವನೆಗಳು, ಅದರ ಅಗತ್ಯ ಇಲ್ಲ ಅಂತ ಅನಿಸಿದ್ರು ಕೂಡ ಈ ಶಬ್ದದ ಬಳಕೆಯಿಂದ ನಿಮಗೆ ಎಷ್ಟು ಅನುಕೂಲವಾಗ್ಬೋದು, ಮತ್ತು ಆ ಆಲೋಚನೆ ಯಾಕೆ ಬಂತು? ಈಗಿನ 2-3 ಇಲೆಕ್ಷನ್ ನೋಡಿದರೆ ಹಿಂದೆ ನಾನೀಗ ಜಾಯಿಂಟ್ ಸೆಕ್ರೆಟರಿ ಆಗಿರುವಾಗ ಇಲ್ಲದೆ ಇ ಸಿ ಮೆಂಬರ್ ಆಗುವಾಗ ಈ ರೀತಿಯ ಸಿಚುವೇಶನ್ ಇರಲಿಲ್ಲ. ಪ್ರತಿಯೊಬ್ಬರು ಯಾರು ಸೀನಿಯರ್ ಇದ್ದಾರೋ ಅವರು ಪ್ರೆಸಿಡೆಂಟಾಗಿ ಇಲೆಕ್ಟ್ ಆಗ್ತಿದ್ದರು, ಅವರೊಟ್ಟಿಗೆ ಅವ್ರ ಟೀಮ್ ಬರ್ತಾ ಇತ್ತು. ಇತ್ತೀಚಿನ ಇಲೆಕ್ಷನ್ಗಳಲ್ಲಿ ಈ ಹಣ ಬಲ, ತೋಳ್ಬಲ, ಈ ಇದು ದುಂದು ವೆಚ್ಚ, ಊಟ ಕೊಡೋದು, ಕುಡಿಯಲಿಕ್ಕೆ ಕೊಡೋದು ಅಂತ ಇದೆಲ್ಲ ಸ್ಟಾರ್ಟ್ ಆಗಿದೆ. ಇದೆಲ್ಲ ಸ್ಟಾರ್ಟ್ ಆದಮೇಲೆ ನನಗಂತೂ ನನ್ನ ಏಜ್ಗೆ ಅದು ಹೇಳಿದ್ದಲ್ಲ. ಆದ್ದರಿಂದ ನನ್ನ ತಂಡವನ್ನು ಒಂದು ರಿಕ್ವೆಸ್ಟ್ ಮಾಡಿಕೊಂಡು, ನಾವಂತ ಕೆಲಸ ಮಾಡೋದು ಬೇಡ, ಒಂದು ಚೆನ್ನಾಗಿರೋ ತಂಡ ಕಟ್ಕೊಂಡು ಹೋಗ್ತಾ ಇದ್ದೇವೆ, ನಮಗೆ ಈ ಎಲ್ಲ ದುಂದು ವೆಚ್ಚಕ್ಕೆ ನಾವು ಕೈ ಹಾಕೋದು ಬೇಡ. ಆ ದುಂದು ವೆಚ್ಚದ ಹಣ ಏನಾದರೂ ಉಳಿದಿದ್ದರೆ ಮುಂದೆ ನಾವು ಬಂದರೆ ಆ ಹಣವನ್ನು ಬೇರೆ ಉಪಯುಕ್ತ ಸಂಘಕ್ಕೆ ಯಾವುದೋ ಉಪಯುಕ್ತ ಕಾರ್ಯಕ್ರಮ, ಯಾಕೆಂದರೆ ಹೆಂಗಸರಿಗೆಲ್ಲ ಬೇಕಾಗ್ತದೆ ಅಂಥ ಟೈಮಲ್ಲಿ, ಬೇಕಾದರೆ ಕರಿಮಣಿ ಕೊಡೋದು ಮದುವೆಗೆ, ಅದಕ್ಕೆ ಇದಕ್ಕೆ ಅಂತೇಳಿ ಅದನ್ನು ಯೂಸ್ ಮಾಡುವ ಅಂತೇಳಿ ಆ ಚಿಂತನೆ ನಮ್ಮ ಎಲ್ಲರಿಗೆ ಬಂದದ್ರಿಂದ ಅದನ್ನು ನಾವು ಇವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ದೇವೆ. ನಾವು ಯಾಕೆಂದರೆ ದುಂದು ವೆಚ್ಚ ಬೇಡ ಅಂತೇಳಿ ನಾವು ಈ ಸಲ ಇಲೆಕ್ಷನ್ನಿಗೆ ಒಂದು ಪ್ರಾಮಾಣಿಕವಾಗಿ ಎಷ್ಟು ಖರ್ಚು ಮಾಡಬೇಕು ಅಷ್ಟನ್ನೇ ಖರ್ಚು ಮಾಡಿದ್ದೇವೆ. ಇದನ್ನು ನಾನು ಧೈರ್ಯದಿಂದ ಹೇಳ್ತಾ ಇದ್ದೇನೆ, ನಾನು ಎಕ್ಸ್ಟ್ರಾ ಯಾವುದಕ್ಕೂ ಖರ್ಚು ಮಾಡಲಿ, ಎಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ಖರ್ಚು ಮಾಡಿ ಈ ಇಲೆಕ್ಷನನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಅದು ನಮ್ಮ ಧ್ಯೇಯ ಅಂತೇಳಿ ತಿಳ್ಕೊಂಡಿದ್ದೇನೆ. ಸರ್, ಕಡೆಯದಾಗಿ ನಿಮ್ಮ ತಂಡಕ್ಕೆ ಯಾಕೆ ವೋಟ್ ಹಾಕಬೇಕು ಅಂತ, ಯಾಕೆಂದರೆ ನೀವೆಲ್ಲ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿರ್ಬೋದು, ಆದರೆ ಇನ್ನೊಮ್ಮೆ ಹೇಳಿ ನಿಮ್ಮ ತಂಡಕ್ಕೆ ಬಂಟ ಸಂಘದ ಸದಸ್ಯರು ಯಾಕೆ ಮತವನ್ನು ಹಾಕಿ ಚುನಾಯಿಸಬೇಕು, ಚುನಾಯಿಸಿದ್ರೆ ಏನು ಮಾಡ್ತೀರಿ? ಈಗ ಬಂಟ ಸಂಘಕ್ಕೆ ನಾನು ನಮ್ಮ ಮೆಂಬರ್ಗಳಿಗೆ ಹೆಚ್ಚು ಕಡೆ 18,000 ಮೆಂಬರ್ಗಳಿದ್ದ ಅವರಿಗೆ ನಾನು ನನ್ನ ಒಂದೇ ಆಸೆ ಅಂತ ಹೇಳಿದೆ, ನಾನು ಒಂದೇ ಮಾತು ಹೇಳೋದು, ಯೋಚನೆ ಮಾಡಿ ನೀವು ವೋಟ್ ಮಾಡಿ, ಯಾವುದಕ್ಕೆ ಆಮಿಷಕ್ಕೆ ಕೊಡಬೇಡಿ, ಆಮಿಷಕ್ಕೆ ನೀವು ತಲೆ ಕೊಡಲಿಕ್ಕೆ ಹೋಗಬೇಡಿ. ನಿಮಗೆ ಏನಾಗ್ತದೆ ಬಣಸಂಘದಿಂದ,
ಯಾವುದು ಯಾವ ರೀತಿ ಹೋಗ್ತಾ ಇದೆ ಬಣಸಂಗ ಅಂತೇಳಿ ಯೋಚನೆ ಮಾಡಿ ನೀವು ವೋಟ್ ಮಾಡಿ ಅಂತೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ನನ್ನ ತಲೆಯಲ್ಲಿದೆ ಅದು, ಜನ ಅದನ್ನು ನಮ್ಮ ಕೈ ಹಿಡಿತಾರೆ ಅನ್ನೋ ಧೈರ್ಯನೂ ಇದೆ, ಖಂಡಿತ ನಮ್ಮ ಕೈ ಬಿಡುವುದಿಲ್ಲ ಅವರು. ನಮ್ಮ ಯೋಜನೆಯೂ ಕರೆಕ್ಟ್ ಇದೆ, ಯೋಜನೆಯೂ ಕರೆಕ್ಟ್ ಇದೆ. ಏನೇನು ಯೋಜನೆಗಳು ಇಟ್ಕೊಂಡಿದ್ದೀವಿ ನಾವು? ಅದೇ ನಾನು ಮೊದಲು ಹೇಳಿದಾಗೆ ನಮ್ಮ ಸುಂದರಾಮ್ ಶೆಟ್ಟಿ ನಗರದಲ್ಲಿ ಒಂದು ಸ್ಕೂಲ್ ಮಾಡಬೇಕಂತೇಳಿದ್ದೇವೆ. ಹಾಗೆ ನಮ್ಮ ಮೇಯ್ನ್ ಅಂತೇಳಿದರೆ ಕೊರೋನಾ ಬಂದಮೇಲೆ ಹೆಚ್ಚು ಕಡಿಮೆ ಒಂದು 75,000 ಹೆಚ್ಚು ನಮ್ಮ ಹುಡುಗರು, ನಾನು ದೊಡ್ಡವರನ್ನು ಹೇಳಿದೆ ಹುಡುಗರು, ಯಾಕೆಂದರೆ ಬೆಂಗಳೂರಿಗೆ ಒಂದು ಜೀವನ ಕಟ್ಟಿಕೊಂಡು ಬಂದ ಹುಡುಗರು ವಾಪಸ್ ಹೋಗಿದ್ದಾರೆ. ಯಾಕಂದರೆ ಇಲ್ಲಿ ಅವರಿಗೆ ಕೆಲಸ ಸಿಕ್ಕುವಲ್ಲ, 2 ವರ್ಷದಲ್ಲಿ ಭಾರಿ ಕಷ್ಟ ಬಂದರು. ಅಲ್ಲಿ ನಮ್ಮವರು ಎಷ್ಟು ಸಾಧ್ಯ ಉಂಟು ಅಷ್ಟು ಕೆಲಸ ನಾವು ಮಾಡಿಕೊಟ್ಟಿದ್ದೇವೆ, ಆದರೂ ಸಾಧ್ಯ ಆಗಲಿಲ್ಲ. ಈಗ ಅಂಥವರು ಪುನಃ ಬೆಂಗಳೂರಿಗೆ ಬಂದರೆ ಅವರಿಗೆ ಏನಾದರೂ ಒಂದು ಸೀಡ್ ಮನಿ, ಎಲ್ಲ ಒಬ್ಬನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಹುಲ್ಲು ಕೊಡಲಿಕ್ಕೆ ಆಗೋಲ್ಲ, ಒಂದು ಸೀಡ್ ಮನಿ ಕೊಡಲಿಕ್ಕೆ ಒಂದು ಕಾರ್ಪೊರೇಟ್ ಫಂಡ್ ಮಾಡಬೇಕು ಮಾಡಿ, ಅದರಿಂದ ಆ ಮಕ್ಕಳಿಗೆ ಅಂದರೆ ನಮ್ಮ ಮುಂದಿನ ಜನಾಂಗಕ್ಕೆ, ಮಕ್ಕಳು ಅಂತ ಹೇಳೋದಿಲ್ಲ ನಮ್ಮ ಮುಂದಿನ ಜನಾಂಗದ್ದು, ಯಾಕೆ ನಾಳೆ ಅವರೇ ಲೀಡರ್ ಆಗುವವರು ಬಣಸಂಗದ್ದು, ಅವರಿಗೆ ಏನೋ ಸಹಾಯ ಮಾಡಬೇಕಂತೇಳಿ ಮೊದಲಿದ್ದು. ಮತ್ತು ಇನ್ನೊಂದು ಅಂತೇಳಿ ಜೀವ ವಿಮೆ ಅಂತೇಳಿ, ಈಗ ನಮ್ಮಲ್ಲಿ ಈಗ ಹೋಟೆಲು ಇಂಡಸ್ಟ್ರಿಯಲ್ಲಿದ್ದಾರೆ, ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿದ್ದಾರೆ, ಎಲ್ಲ ಕಷ್ಟದ ಜೀವನ. ಇದಕ್ಕೆ ಅವರಿಗೆ ಮೆಡಿಕಲ್ಗೆ ಭಾರಿ ಕಷ್ಟ, ನಿಮಗೆ ಗೊತ್ತಿದ್ದ ಹಾಗೆ. ಒಂದು ಹಾಸ್ಪಿಟ್ಲಿಗೆ ಹೋಗಬೇಕಿದ್ರೂ ನಮ್ಮಲ್ಲಿ ಕೆಲವರ ಹತ್ರ ಹಣ ಇರೋಲ್ಲ, ಅವರು ಬಂದು ಬೇರೆಯವ್ರ ಹತ್ರ ಬೇಡಬೇಕು, ಆ ಬೇಡುವುದನ್ನು ನಿಲ್ಲಿಸಿ ಅವರಿಗೊಂದು ವಿಮೆ, ಒಂದು ಲಿಮಿಟೆಡ್ ವಿಮೆ, ಒಂದು ಇಂಥವರಿಗೆ ಇಷ್ಟ ಅಂತೇಳಿ ಮಾಡಿಕೊಡಬೇಕು ಅಂತೇಳಿ ಒಂದು ನಮ್ಮ ದೊಡ್ಡ ಧ್ಯೇಯ ಅದು. ಅದು ಮಾಡಬೇಕಂತೇಳಿದ್ದೇವೆ, ಖಂಡಿತ ಮಾಡ್ತೇವೆ. ಈ ತಂಡದೊಳಗೆ ಪೃಥ್ವಿರಾಜ್ರವರ ತಂಡದೊಳಗೆ ಬಹುತೇಕವಾಗಿ ಎಲ್ಲರ ಒಮ್ಮತದ ಅಭ್ಯರ್ಥಿ ಎನ್ನುವಂಥದ್ದು ಪ್ರತಾಪ್ ಶೆಟ್ಟರ ಹೆಸರು ಮತ್ತು ಹೋಟೆಲ್ ಉದ್ಯಮ ಎರಡೂ ಕೂಡ ಒಂದೇ ಅಂಟುಕೊಂಡು ಒಂದು ಪ್ರಚಾರವಾಗ್ತಾ ಇದೆ. ನೀವು ಪ್ರಥಮ ಬಾರಿಗೆ ಬಂಟರ ಸಂಘದ ಚುನಾವಣೆ ಸ್ಪರ್ಧೆಯನ್ನು ಮಾಡ್ತಾ ಇದ್ರಿ, ಪೃಥ್ವಿರಾಜ್ರವರ ತಂಡವನ್ನು ಏಕೆ ಆಯ್ಕೆ ಮಾಡಿಕೊಂಡು ಅವ್ರ ಜೊತೆ ಸೇರಿಕೊಂಡ್ರಿ, ಮುಂದಿನ ಆಲೋಚನೆಗಳೇನು? ಈ ತಂಡ ಪೃಥ್ವಿಯಣ್ಣನ ತಂಡ ಸರ್ವೇ ಸಾಮಾನ್ಯವಾದ ತಂಡ, ಯಾವುದೇ ರೀತಿಯಲ್ಲಿ ಈ ತಂಡದಲ್ಲಿ ಗೊಂದಲ ಇಲ್ಲ. ಎಲ್ಲ ಅನುಭವಿಗಳು, ಪೃಥ್ವಿಯಣ್ಣವರು ಬಂಟರ ಸಂಘದಲ್ಲಿ ಹಿರಿಯರಿದ್ದಾರೆ, ಹಾಗೆ ಈ ತಂಡದಲ್ಲಿ ಡಿಂಪಲಕ್ಕ ಆಗಿರ್ಬೋದು, ರೋಹಿಣಿ ಅಕ್ಕ ಆಗಿರ್ಬೋದು, ಉಮ್ಮಣ್ಣ ಆಗಿರ್ಬೋದು, ವಿಜಯಣ್ಣ ಆಗಿರ್ಬೋದು, ಸಂಪನ್ ಕುಮಾರ್ ಶೆಟ್ಟರ್ ಆಗಿರ್ಬೋದು, ನಮ್ಮ ಕಮಿಟಿಯವರು ಎಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಬಂಟರ ಸಂಘಕ್ಕೆ ಮುಂದಿನ ದಿನದಲ್ಲಿ ದುಡಿಯುವಂಥರಾಗಿದ್ದಾರೆ. ಆ ಕಾರಣದಿಂದ ಈ ತಂಡಕ್ಕೆ ನಾನು ಸೇರಿದ್ದೇನೆ. ಹೇಗಿದೆ ವಾತಾವರಣ ಒಟ್ಟಾರೆ ನೀವು ಗಮನಿಸ್ತೀರಾ? ವಾತಾವರಣ ಒಳ್ಳೆ ಒಂದು ಉತ್ತಮ ಮಟ್ಟದಲ್ಲಿ ನಡೀತಾ ಇದೆ. ನನ್ನ ಹೆಸರು ಗೀತಾ ಶೆಟ್ಟಿ ಅಂತ, ಈ ಸಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಪೃಥ್ವಿರಾಜ್ ರೈ ಅವರು ತುಂಬ ಹಿರಿಯವರು ಹಾಗೂ ತುಂಬ ರೆಸ್ಪೆಕ್ಟಿವ್ ಪೀಪಲ್ ಇದ್ದಾರೆ. ನಮ್ಮಲ್ಲಿ ಯಾರೂ ಕೂಡ ಯಾವುದೇ ರೀತಿಯ ಗಾಸಿಪ್ ಆಗಲಿ, ಕೆಟ್ಟ ಒಂದು ನೇಮ್ ಆಗಲಿ ಇರೋರು ಯಾರೂ ಇಲ್ಲ. ತುಂಬ ಸಾಮಾನ್ಯವಾದ ಒಂದು ನಾವು ಪಾರ್ಟಿ ಆಗಲಿ ಯಾವುದನ್ನು ಮಾಡೋದಿಲ್ಲ. ಇವತ್ತು ಕೂಡ ನಾವು ಮಾಡಿರೋದು ಮತದಾನ ಹೇಗೆ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ಕೊಡೋದ್ರ ಬಗ್ಗೆ ಮಾತ್ರ ನಾವು ಇವತ್ತು ಮೀಟಿಂಗ್ ಕರೆದಿರೋದು. ಹಾಗಾಗಿ ತುಂಬ ಯೋಜನೆಗಳನ್ನು ಹಾಕ್ಕೊಂಡು ನಾವು ಈ ತಂಡವನ್ನು ಕಟ್ಟಿದ್ದೀವಿ. ಆದ್ದರಿಂದ ಮತದಾರರು ತುಂಬ ಯೋಚನೆ ಮಾಡಿ ವೋಟ್ ಮಾಡಿ ಅಂತ ಕೇಳ್ತೀವಿ. ನಾನು ನಾಗರಾಜ್ ಶೆಟ್ಟಿ ಅಂತ ಕಮಿಟಿಗೆ ನಿಂತಿದ್ದೀನಿ, ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ. ಈಗ ಸರ್ಕಾರಕ್ಕೆ ನಮ್ಮದೊಂದು 3 ವಿಷಯದ ಬಗ್ಗೆ ಆಗ್ರಹ ಇದೆ. ಒಂದು, ಎಲ್ಲ ಜಾತಿ ಸಂಘ ಸಂಸ್ಥೆಗಳಿಗೆ ಒಂದು ಅಭಿವೃದ್ಧಿ ಪ್ರಾಧಿಕಾರ ಅಂತ ಸರ್ಕಾರದಿಂದ ಕೊಟ್ಟಿದ್ದಾರೆ. ನಮ್ಮ ಒಂದು ಸಮುದಾಯಕ್ಕೆ ಇದುವರೆಗೆ ಯಾವುದೇ ಒಂದು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲ. ಬಂಟರ ಅಭಿವೃದ್ಧಿ ಪ್ರಾಧಿಕಾರ ನಮಗೊಂದು ಕೊಡಬೇಕು ಅನ್ನೋದು ಒಂದು ಸರ್ಕಾರದ ಒಂದು ನಮ್ಮದು ಬೇಡಿಕೆ. ಎರಡನೇದಾಗಿ, ಸರ್ಕಾರಿ ಉದ್ಯೋಗದಲ್ಲಿ ನಮ್ಮನ್ನು ರಾಜ್ಯ ಸರ್ಕಾರ 2B ಸೇರಿಸಿದ್ದಾರೆ, ಕೇಂದ್ರ ಸಾರಿ 3B ಸೇರಿಸಿದ್ದಾರೆ, ಕೇಂದ್ರ ಸರ್ಕಾರ 2B ಅಡಿಯಲ್ಲಿದ್ದಾರೆ. ಆದರೆ ನಿಮಗೆ ದಾಖಲೆ ಕೊಡುವಾಗ ಅದು ಯಾವುದು ನಮಗೆ ಸಿಗ್ತಾ ಇಲ್ಲ, ಉದ್ಯೋಗದಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಅದೊಂದು ವಿಷಯದ ಬಗ್ಗೆ. ಇನ್ನು ಮೂರನೇದಾಗಿ, ನಾವು ಮೂಲತಃ ಮಂಗಳೂರು ಭಾಗದಿಂದ, ಕರಾವಳಿ ಜಿಲ್ಲೆಯವರಿಂದ ಬಂದವರಾದ್ದರಿಂದ ನಮಗೆ ಕನ್ನಡ, ನಾವು ಹೆಚ್ಚಿನ ಭಾಷಿಕರು ನಾವು ಕರಾವಳಿ ಭಾಗದಲ್ಲಿ. ಆದರೆ ತುಳು ಭಾಷಿಕರು ನಮ್ಮಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ತುಳುಗೆ ಇದುವರೆಗೆ ಸರ್ಕಾರದಿಂದ ಮಾನ್ಯತೆ ಸಿಕ್ಕಿಲ್ಲ. ನಮಗೆ ಸಂವಿಧಾನದ ಅಡಿಯಲ್ಲಿ 8ನೇ ಪರಿಚಯದಕ್ಕೆ ಅದನ್ನು ಸೇರ್ಪಡೆ ಮಾಡಬೇಕು ಅನ್ನುವಂಥ ಒತ್ತಾಯ ಹಲವಾರು ವರ್ಷಗಳಿಂದ ಇದೆ. ಧರ್ಮಸ್ಥಳ ಧರ್ಮಾಧಿಕಾರಿಗಳು ಕೂಡ ಮೋದಿಯವರನ್ನು ಸಂಪರ್ಕಿಸಿ ಅದರ ಬಗ್ಗೆ ಆಗ್ರಹ ಮಾಡಿದ್ದಾರೆ, ಬೇಡಿಕೆ ಸಹ ಇಟ್ಟಿದ್ದಾರೆ. ಅದನ್ನು ನಮಗೆ ಅದನ್ನೊಂದು ಕೂಡ ನಮಗೆ ಮಾಡಿಕೊಡ್ಬೇಕನ್ನುವಂಥದ್ದು, ಯಾಕಂದರೆ ಆ ಭಾಷೆಗೆ ಒಂದು ಬಲ ಬರಬೇಕಾದ್ರೆ ಸಂವಿಧಾನದಲ್ಲಿ ಇಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ತಂಡ ಗೆದ್ದ ಮೇಲೆ ಅದಕ್ಕೆ ಒತ್ತಾಯ? ಹೌದು, ಖಂಡಿತವಾಗಿ ನಮ್ಮದು ಅದೊಂದು ಒತ್ತಾಯ ಇದೆ. ಇನ್ನೂ ಹಲವಾರು
ಉದ್ದೇಶಗಳಿದೆ, ಅದನ್ನು ಈ ಸಂದರ್ಭದಲ್ಲಿ ನಾವು ಹೇಳೋದು ಬೇಡ. ಯಾಕಂದರೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಮುಂದಿನ ನಮ್ಮ ಕಾರ್ಯಕ್ರಮದ ಮುಖಾಂತರ ಅದನ್ನು ನಾವು ತೋರಿಸ್ಬೇಕು. ಆದ್ದರಿಂದ ಇದು ನಮ್ಮ ಆಗ್ರಹ. ನಾವು ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ. ನಾನು ಈ ಹಿಂದೆ ಕಮಿಟಿಯ ಕಾರ್ಯಕಾರಿ ಕಮಿಟಿಯ ಸದಸ್ಯನಾಗಿದ್ದೆ, ಖಜಾಂಚಿಯಾಗಿ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡುವ ಸಂದರ್ಭದಲ್ಲಿ ನಮಗೆ ಏನು ಮುಂದೆ ಅಂದರೆ ಅಲ್ಲಿ ಬರುವಂತಹ ನಮ್ಮನ್ನು ಒಂದು ಸಹಾಯ ಕೇಳಿ ಅವರ ಒಂದು ಕೆಳಮಟ್ಟದ ಅಥವಾ ಮೇಲ್ಮಟ್ಟದ ಎರಡು ವರ್ಗಗಳಿಂದ ಮೇಲ್ಮಟ್ಟದವರಿಗೂ ಏನೂ ಸಮಸ್ಯೆ ಇಲ್ಲ, ಕೆಳಮಟ್ಟದಲ್ಲಿ ಆಗುವಂಥ ತೊಂದರೆಗಳನ್ನು ಮನಗೊಂಡು ನಾ ಮುಂದೆ ನನ್ನ ಮೊನ್ನೆ ಮುಂದಿನ ಸ್ಥಾನದಲ್ಲಿ ನಾವೊಂದು ಅವರಿಗೆ ಸರಿಯಾದ ಒಂದು ಯೋಜನೆಗಳನ್ನು ರೂಪಿಸಿಕೊಂಡು ನಾವು ನಡೆಸ್ಕೊಂಡು ಒಂದು ಸಂಘವನ್ನು ನಮ್ಮ ಒಂದು ತಂಡವನ್ನು ಕಟ್ಟಿಕೊಂಡು ನಾವು ಒಂದು ಸಾರ್ಥಕವಾಗಿ ಅದನ್ನು ನಡೆಸ್ಕೊಳ್ಬೇಕು ಅನ್ನುವಂಥದ್ದು ಇಚ್ಛೆ ಇಟ್ಕೊಂಡ್ಬಿಟ್ಟು ನಾನು ಸ್ಪರ್ಧಿಸ್ತಾ ಇದ್ದೀನಿ. ಮುಂದೆ ಸಾಕಷ್ಟು ಯೋಜನೆಗಳಿದ್ದಾವೆ. ನಾವು ಹೋಗ್ತಾ ನಮ್ಮ ಸಂಘವು ಬೆಳೀತಾ ಇದ್ದ ಹಾಗೆಯೇ ನಮ್ಮ ಸಂಪನ್ಮೂಲಗಳು ಕ್ರೋಢೀಕೃತ ನೋಡಿಕೊಂಡು ನಾವು ಮಾಡಬೇಕಾದ ಯೋಜನೆಗಳನ್ನು ರೂಪಿಸಿಕೊಂಡು ಮಾಡುವಂಥದ್ದು ಉದ್ದೇಶ ಇಟ್ಕೊಂಡಿದ್ದೀನಿ ಅನ್ನುವಂಥದ್ದಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಉಮಾನ ಶೆಟ್ಟಿ. ಖಜಾಂಚಿ ಪೋಸ್ಟಿಗೆ ಸ್ಪರ್ಧಿಸುತ್ತಿದ್ದೇನೆ. ನಾನು ಸುಮಾರು 1992 ಬಂಟರ ಸಂಘದಲ್ಲಿದ್ದೇನೆ, ಯುವ ವಿಭಾಗದಲ್ಲಿದ್ದಿದ್ದೆ, ನಂತರ ಕಲ್ಚರಲ್ ವಿಭಾಗದಲ್ಲಿದ್ದಿದ್ದೆ. ಅದರ ನಂತರ ನಾನು ಕಾನೂನು ವಿಭಾಗದ ಅಧ್ಯಕ್ಷರಾಗಿ, ಕಮಿಟಿ ಸದಸ್ಯನಾಗಿ, ನಂತರ ಕಾನೂನು ವಿಭಾಗ ಅಧ್ಯಕ್ಷನಾಗಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದೆ. ಬಂಟರ ಸಂಘದ ಚರಿತ್ರೆಯಲ್ಲಿ ಸಹ ಕಾನೂನು ಸಲಹೆಯನ್ನು ಒಂದು ಕೇಂದ್ರವನ್ನು ಪ್ರಾರಂಭಿಸಿ ನಮ್ಮ ಸಂಘದ ಸದಸ್ಯರುಗಳಿಗೆ ಕಾನೂನು ಸಲಹೆಗಳನ್ನು ಕೊಡುವಂಥ ಪ್ರತಿ ಶನಿವಾರ ವಾರದ ತಿಂಗಳಲ್ಲಿ ಒಂದು ಪ್ರಥಮ ಶನಿವಾರದಂದು ಕಾನೂನು ವಿಭಾಗದಲ್ಲಿ ಒಂದು ಕೇಂದ್ರವನ್ನು ಕರೆದು ಕಾನೂನು ವಿಭಾಗದ ಒಂದು ಸೆಲ್ ಇದು ಮಾಡಿ ಅದರಲ್ಲಿ ಎಲ್ಲರಿಗೂ ನಾವು ಕಾನೂನು ಸಲಹೆ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೇವೆ. ಅದಲ್ಲದೆ ನಾವು ಎಲ್ಲ ಈಗ ಈ ಉದಾಹರಣೆಗೆ ನಾವು ಈಗ ಅದರಲ್ಲಿ ಮೆನ್ಷನ್ ಮಾಡಿದ್ದೇವೆ, ಬೇಕರಿ ಮತ್ತು ಸಣ್ಣ ಉದ್ಯಮದವರಿಗೆ ನಾವು ಇವಾಗ ಅವರಿಗೆ ಸಹಾಯ ನಿಧಿ ಸ್ಥಾಪನೆ. ಇದರಲ್ಲಿ ಮೊದಲನೇದಾಗಿ ನಾನು ಹಿಂದೆ ಕಾನೂನು ವಿಭಾಗ ಅಧ್ಯಕ್ಷನಾಗಿದ್ದಾಗ ಈ ಬೇಕರಿ ಸಣ್ಣ ಹೋಟೆಲ್ ಉದ್ಯಮದವರಿಗೆ ನಾವು ಒಂದು ಕಾರ್ಯಾಗಾರ ನಡೆಸಿದ್ದೇವೆ. ಅದರಲ್ಲಿ ಅವ್ರಿಗೆ ಬೇಕಾದ ಕಾನೂನು ಸಲಹೆ ಇತ್ಯಾದಿಗಳನ್ನು ಲೈಸೆನ್ಸ್ ಮಾಡ್ಕೊಳ್ಳೋದು, GST ಏನು ಮಾಡೋದು, ಅದರ ಬಗ್ಗೆ ಮೇಗ ಕಾರ್ಯಾಗಾರವನ್ನು ಮಾಡಿದ್ದೇವೆ. ಅದ ನಂತರ ನಾವು ಇದರಲ್ಲಿ ಕಾನೂನು ವಿಭಾಗದಲ್ಲಿ ನಾವು ಟ್ರಾಫಿಕ್ ಅಂದರೆ ರಸ್ತೆ ಸುರಕ್ಷತೆ ಬಗ್ಗೆ ಯುವಕರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ. ಹೇಗೆ ರಸ್ತೆ ಸುರಕ್ಷೆ ಹೇಗೆ ಇರಬೇಕು, ಯಾವ ರೋಲ್ ಪೇರೆಂಟ್ಸ್ಗಳ ರೋಲ್ ಅನ್ನೋದನ್ನ ಸಹ ನಾವು ಮಾಡಿ ಒಂದು ದೊಡ್ಡ ಕಾರ್ಯಾಗಾರ ಮಾಡಿದ್ದೇವೆ. ಅದರ ನಂತರದಲ್ಲಿ ನಾನು ಕಾನೂನು ಇದು ಯುವ ವಿಭಾಗದ ಅಧ್ಯಕ್ಷನಾದೆ. 2nd term ಯುವ ವಿಭಾಗ ಅಧ್ಯಕ್ಷ ಕೊಡಗಲ್ಲಿ ತುಂಬ ಸಮಸ್ಯೆ ಆಗಿತ್ತು. ಆವಾಗ ನಮ್ಮ ತಂಡ ಯುವ ಅತಿ ದೊಡ್ಡ ತಂಡ ಹೋಗಿ ಕೊಡಗು ಹೋಗಿ ಅಲ್ಲಿ ಕೊಡಗಲ್ಲಿರುವ ನೆರೆಪೀಡಿತರು ಪ್ರವಾಹಕ್ಕೆ ಪೀಡಿತರಿಗೆ ನಾವು ಅಲ್ಲಿ ಅವ್ರಿಗೆ ಸಹಾಯಧನ ಮಾಡಿದೆ. ಅಂದರೆ ಉದಾಹರಣೆಗೆ 9 ಬಂಟ ಕುಟುಂಬಗಳನ್ನು ನಮ್ಮ ಬಂಟರ ಸಂಘ ಕರ್ಕೊಂಡು ಬಂದು ಅಲ್ಲಿ ಅವರಿಗೆ ನಾವು ತಲಾ 50,000 ಕೊಡುವಕ್ಕೆ ದಾನಿಗಳಿಂದ ಸಹಕಾರ ತಗೊಂಡು ಮಾಡಿ. ಅದರ ನಂತರ ಕೊರೋನಾ ಬಂದ ಸಂದರ್ಭದಲ್ಲಿ ನಾವು ನಮ್ಮ ವಿಭಾಗದಿಂದ ನಾವು ಅವರಿಗೆ ರೇಷನ್ ಸಹಾಯ ಕೊಟ್ಟಿದ್ದೇವೆ. ನಂತರ ರೆಗ್ಯುಲರ್ ಆಗಿ ಬೃಹತ್ ರಕ್ತದಾನ ಶಿಬಿರ ಮಾಡಿದ್ದೇವೆ ಯುವ ವಿಭಾಗದಿಂದ. ಮತ್ತು ಬೇರೆ ಬೇರೆ ಹೊಸ ವರ್ಷವನ್ನು ಯೋಜನೆಯನ್ನು ಅದ್ದೂರಿಯಾಗಿ ಅಂದರೆ ಸಂಘದ ಸದಸ್ಯರಿಗೆ ಸಹಾಯ ಆಗುವಂತೆ, ಉದಾಹರಣೆ ಮೊದಲು ಹೋಟೆಲ್ಗಳಲ್ಲಿ ಸೆಲೆಬ್ರೇಷನ್ ಮಾಡೋ ಅಂಥದ್ದಿತ್ತು, ಅದರಿಂದ ರೆಗ್ಯುಲರ್ 7 ನಾವು ಏನು ಮಾಡಿದ್ದೇವೆ ಅಂದರೆ ಸಂಘದ ಆವರಣಗಳೇ ಭಾರಿ ಚೀಪಾಗಿ ಅಂದರೆ ಏನು ಖರ್ಚಿಲ್ಲದೆ ನಾನ್ ಪ್ರಾಫಿಟ್ ಬೇಸಿಸಲ್ಲಿ ಅದನ್ನ ಮಾಡಿದ್ದೇವೆ ಸಂಘ ಸದಸ್ಯದ. ಹಾಗೂ ಇನ್ನೂ ಹಲವಾರು ಯೋಜನೆಗಳನ್ನು ಮಾಡಿದ್ದೇವೆ ನಾವು ಸಂಘದಲ್ಲಿ. ಅದರಿಂದ ನಾನೀಗ ಪದಾಧಿಕಾರಿ ಹುದ್ದೆಗೆ ಸ್ಪರ್ಧಿಸುತ್ತಿದ್ದೇನೆ. ಯಾಕಂದರೆ ಇಷ್ಟೆಲ್ಲ ಅನುಭವ ಇದ್ದು ಆಲ್ಮೋಸ್ಟ್ ನಾನು 1997 ಸಂಘದಲ್ಲಿರುವುದರಿಂದ ಸಂಘದಲ್ಲಿರುವ ಹಣಕಾಸನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತೇನೆ. ಸಂಘಕ್ಕೆ ಯಾವುದೇ ಲಾಸ್ ಆಗದಿದ್ದಂತೆ ಪ್ರಾಮಾಣಿಕವಾಗಿ ದುಡಿಬೇಕನ್ನುವ ಉದ್ದೇಶದಿಂದ, ಹಾಗೆ ಯಾವುದೇ ಸಂಘದಲ್ಲಿರುವ ಹಣವನ್ನು ನಮ್ಮ ಒಳ್ಳೆ ಕೆಲಸಕ್ಕಾಗಿ, ಉದಾಹರಣೆಗೆ ಬಡತನ ರೇಖೆಯಿಂದ ಎಲ್ಲ ಇರುವ ನಮ್ಮ ಬಂಟ ಸದಸ್ಯರಿಗೆಲ್ಲ ಅವರಿಗೆ ವಿಮೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಾವು ಇದರಲ್ಲಿರುವ ಸಣ್ಣ ಪುಟ್ಟ ಅಂಗಡಿಗಳಿಗೆ ಸಹ ಅದನ್ನ ಸಹಾಯ ನಿಧಿ ಸ್ಥಾಪನೆ, ಹಾಗೂ ಇನ್ನೂ ಹಲವು ಯೋಜನೆಗಳನ್ನು ಸಹ ನಮ್ಮ ಮೇನ್ ಉದ್ದೇಶ ಇಷ್ಟರಿ ಮಾತಾಗಿದ್ದ ಹಾಗೆ ಬಡತನ ರೇಖೆಯಿಂದ ಇರುವ ಬಂಟರನ್ನು ಮೇಲೆ ತರಬೇಕಾದ್ದೇ ನಮ್ಮ ಮೇನ್ ಉದ್ದೇಶ. ವಿನ ಶ್ರೀಮಂತರು ಬಂದು ನಮ್ಮ ಸಂಘದಲ್ಲಿ ಅವರಿಗೆ ಅದು ತುಂಬ ಅವಶ್ಯಕ, ಅದು ಬಂದು ಹೋಗ್ತಾರೆ ಬಿಟ್ಟರೆ ಬಡತನದಲ್ಲಿರುವವರಿಗೆ ಅವರು ನಮ್ಮ ಸಂಘ ಒಳಗಡೆ ಫ್ರೀಯಾಗಿ ಬರಬೇಕು, ಅವ್ರು ಬಂದು ನಮ್ಮದರಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶವಾಗಿದೆ ಅಂತ ಹೇಳ್ತಾ ಮುಗಿಸ್ತೇನೆ. ಮತದಾನ ನಮ್ಮ ಸಂಘದಲ್ಲಿ ಬೆಳಿಗ್ಗೆ 9 ಸಂಜೆ 5 ಈಗ 1 ಎಕ್ಸ್ಟೆಂಡ್ ಮಾಡಿದ್ದೇವೆ. ಮೊದಲು 5 ಅಂತ ಹಾಕಿದೆ, ಈಗ 1 ಎಕ್ಸ್ಟೆಂಡ್ ಮಾಡಿ 9 to 6 ವರೆಗಿದೆ. ಈ ಸರಿ ಕಂಪ್ಯೂಟರೈಸ್ಡ್ ಮತದಾನ ಪದ್ಧತಿ ಇದೆ. ಅದರಲ್ಲಿ ನಾವು ಅಂದರೆ ಕಂಪ್ಯೂಟರ್ ಇರುತ್ತೆ, ನಮ್ಮದೆಲ್ಲ ಫೋಟೋಗಳು ಬರುತ್ತೆ. ಅದು ಏನಂದರೆ ಇದರಲ್ಲಿ ಉದಾಹರಣೆ ನಮ್ಮ ಒಂದು ಆಫೀಸ್ ಬ್ಯಾರಿಯರ್ಸಿಗೆ 13 ಕಂಟೆಸ್ಟ್ ಮಾಡಿದ್ದೇವೆ. 13 ನಾವು 6 ಸಿಲೆಕ್ಷನ್ ಮಾಡಿದ್ವಿ, ಪ್ರೆಸಿಡೆಂಟು, ಉಪಾಧ್ಯಕ್ಷರು, ಸೆಕ್ರೆಟ್ರಿ,
ಜಾಯಿಂಟ್ ಸೆಕ್ರೆಟರಿ ಟ್ರೆಸರರ್ ಅನ್ನುವ ಎಲ್ಲ ಆರು ಪದಾಧಿಕಾರಿಗಳನ್ನು ಯಾರಿಗೆ ಬೇಕಾದರೂ ಅವರು ಓಟ್ ಹಾಕ್ಬೋದು. ಅದು 13 ಜನದಲ್ಲಿ 6ನ ಸಿಲೆಕ್ಷನ್ ಮಾಡ್ಬೋದು. ಅದನ್ನಂತ ಕಮಿಟಿ ಇದೆ, ಕಮಿಟಿಯಲ್ಲಿ ನಾವು 31 ಜನ ಕಂಟೆಸ್ಟ್ ಮಾಡಿ ಕಮಿಟಿಯಲ್ಲಿ ಕಂಟೆಸ್ಟ್ ಮಾಡಿ ಕಮಿಟಿ ಕಾರ್ಯಕಾರಿ ಸಮಿತಿ, ಅದರಲ್ಲಿ 15 ಜನ ಇಲೆಕ್ಟ್ ಮಾಡುವಂಥ ಶಕ್ತಿ ಇದಿದೆ. 15 ಜನಕ್ಕೆ ಓಟ್ ಹಾಕ್ಬೋದು ಅಥವಾ ಅವ್ರಿಗೆ ಯಾರು ಬೇಕು ಅಷ್ಟು ಜನಿಗೆ ಮಾತ್ರ ಓಟ್ ಹಾಕ್ಬೋದು. 31 ಜನ ಅಲ್ಲಿ ಬ್ಯಾಲೆಟ್ ಪೇಪರಲ್ಲಿ 15 ಜನಿಗೆ ಅವ್ರು ಓಟ್ ಹಾಕ್ಬೋದು. ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನಿಗೆ ಸಪೋರ್ಟಿವ್ ಆಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸರ್, ಇದು ಬಂಟರ ಸಂಘದ ಚುನಾವಣೆ 31 ಜುಲೈ ಭಾನುವಾರ ನಡೀತಾ ಇದೆ. ಸಮಯ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮುಕ್ತ ಮತದಾನ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ನಾವು 6 ಜನ ಪದಾಧಿಕಾರಿಗಳನ್ನು ಮತ್ತು 15 ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡುವಂಥ ಈ ಒಂದು ಪ್ರಕ್ರಿಯೆ ಭಾನುವಾರ ನಡೆಯಲಿದೆ. ಸ್ನೇಹಿತರೆ, ನಮ್ಮ ತಂಡ ಎಲ್ಲರೂ ಹೇಳಿದಾಗೆ, ಅಧ್ಯಕ್ಷರು ಮತ್ತು ಖಜಾಂಚಿಗಳು ಉಪಾಧ್ಯಕ್ಷರು ಎಲ್ಲ ಹೇಳಿದಾಗೆ, ನಮ್ಮ ತಂಡದ ಒಂದು ಧ್ಯೇಯೋದ್ದೇಶ ಏನಂತ ಹೇಳಿದರೆ ಬಡವರನ್ನು ಗುರುತಿಸಿ ಮೇಲೆ ತರುವಂಥ ಕಾರ್ಯಕ್ರಮ. ನಮ್ಮ ಧ್ಯೇಯೋದ್ದೇಶ ಸಂಘಕ್ಕೆ ಅನುಕೂಲವಾಗುವಂಥ ಒಂದು ಧ್ಯೇಯೋದ್ದೇಶ ಆಗಿದೆ. ಅದರಿಂದ ಎಲ್ಲ ಮತಬಾಂಧವರು ಬಂದು ನಮ್ಮ ತಂಡವನ್ನು ಒಂದು ಗೆಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಹಾಗೆ ನಾವು ಮಾಡುವಂಥ ಏನು ನಾವೊಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ ಸಂಘದಲ್ಲಿ ಉತ್ತಮ ಕೆಲಸ ಮಾಡುವಂಥದ್ದು, ಬಡಕನ ರೀತಿಯಿಂದ ಕೆಳಗಡೆ ಅಂತ ಎಲ್ಲ ಸದಸ್ಯರನ್ನು ಮೇಲೆತ್ತುವಂಥದ್ದು, ಗುರುಸೋದು, ವಿಮೆ ಮಾಡುವುದು, ಹಾಗೆ ಅವರಿಗೆ ಒಂದು ಸಹಾಯ ನಿಧಿಯನ್ನು ಮಾಡುವುದು, ಇದೆಲ್ಲವನ್ನು ನಾವು ಮಾಡಬೇಕು ಅಂತೇಳಿ ಈಗಾಗಲೇ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಆದ್ದರಿಂದ ಬಂಟ ಸಂಘದ ಎಲ್ಲ ಸದಸ್ಯರಿಗೆ ಕೂಡ ಇದು ಅನುಕೂಲ ಆಗುವಂಥ ಒಂದು ಕೆಲಸ. ಅದರಿಂದ ಎಲ್ಲರೂ ಬಂದು ನಮ್ಮ ತಂಡವನ್ನು ಒಂದು ಹರಸಿ ಗೆಲ್ಲಿಸಬೇಕು. ಅದೇ ಆಗಿ ನನ್ನ ಒಂದು ಸಭೆಯ ಪ್ರಾರ್ಥನೆ. ಡಿಂಪಲ್ ಕೆ ಶೆಟ್ಟಿ ಅಂತ, ಬಂಟ ಸಂಘದಲ್ಲಿ ಸುಮಾರು 2 ದಶಕದಿಂದ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೆ. 2012-14 ಕಾರ್ಯಕಾರಿ ಸಮಿತಿ ಸದಸ್ಯೆಯಾಗಿ ಕಲ್ಚರಲ್ ಕಮಿಟಿ ಅಧ್ಯಕ್ಷೆಯಾಗಿದ್ದೆ ಹಾಗೂ ಹಲವಾರು ಮಹಿಳೆಯರಿಗೆ ಸಹಾಯ ಮಾಡಿರುತ್ತೇನೆ. ನಮ್ಮ ಸಂಘದಲ್ಲಿ ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ ಮೂರು ಥರದ, ಅದರಲ್ಲಿ ನಮ್ಮ ಸಂಘದ ಸದಸ್ಯರು ಕಟ್ಟ ಕಡೆಯ ಸದಸ್ಯರಿಗೂ ಸಮಾಜದ ಮುಖ್ಯವಾಹಿನಿಗೆ ಬರುವಲ್ಲಿ ಅವರಿಗೆ ನಾನು ಸಹಾಯ ಮಾಡಿದ್ದೇನೆ ಹಾಗೂ ಅನೇಕ ವಧುವರರಿಗೆ, ಕಷ್ಟದಲ್ಲಿರುವವರಿಗೆ ಕರಿಮಣಿಯನ್ನು ಸಹಾಯ ಮಾಡಿದ್ದೇನೆ. ನನ್ನಿಂದ ಆದ ಅಳಲು ಸಭೆಯನ್ನು ಮಾಡಿ, ಅಲ್ಲದೆ ದಾನಿಗಳಿಂದ ಹಣ ಪಡೆದು ಅವರಿಗೆ ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿದ್ದೇನೆ. ಮೊನ್ನೆ 2019-2021 2 ವರ್ಷದ ಕೊರೋನಾ ಟೈಮಲ್ಲಿ ತುಂಬ ನಮ್ಮ ಬಂಟ ಸಮುದಾಯದ ಅನೇಕ ಜನರಿಗೆ ನಾನು ಹೋಟೆಲ್ ಉದ್ಯಮದಲ್ಲಿ ಕೆಲಸ ಕಳೆದುಕೊಂಡವರಿಗೆ ಹಾಗೂ ಇನ್ನಿತರಿಗೆ ಅನೇಕ ಸಹಾಯ ಮಾಡಿದ್ದೇನೆ. ಎಲ್ಲ ರೀತಿ ಇನ್ನೂ ಮುಂದಕ್ಕೂ ನಾನು ಸಹಾಯ ಮಾಡುತ್ತೇನೆ. ಇಂಥ ಎಲ್ಲ ನಮ್ಮ ಬಂಟ ಬಾಂಧವರು ಸದಸ್ಯರು ನಮ್ಮ 31ರ ಚುನಾವಣೆಯಲ್ಲಿ ನಮ್ಮ ಪೃಥ್ವಿರಾಜರಾಯ್ ತಂಡದವರನ್ನು ಅತ್ಯಂತ ಹೆಚ್ಚಿನ ಮತಗಳಿಂದ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬಂಟರ ಸಂಘದ ಚುನಾವಣೆ ಭಾನುವಾರ ನಡೀತಾ ಇದೆ. ಬಂಟರ ಸಂಘದಲ್ಲಿರ್ತಕ್ಕಂಥವರು ಒಂದು ಗುಂಪಿನೊಳಗೆ ಸಾಕಷ್ಟು ಶ್ರೀಮಂತರಿದ್ದಾರೆ ಅನ್ನುವಂಥದ್ದು ಕೂಗು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಸಾಮಾನ್ಯರು ಅಥವಾ ಬಡವರಿಗೆ ಅನುಕೂಲ ಮಾಡಬೇಕು ಅನ್ನುವಂತಹ ಚಿಂತನೆಯನ್ನು ಇಟ್ಕೊಂಡು ಪೃಥ್ವಿರಾಜ್ ತಂಡ ಒಂದು ಹೊರಹೊಮ್ಮಿದೆ. ಹೊರಹೊಮ್ಮಿರ್ತಕ್ಕಂಥ ತಂಡದ ಇವತ್ತು ಸಭೆ ನಡೀತಾ ಇದೆ. ಮತದಾನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿಕೊಡೋದ್ರ ಜೊತೆಗೆ ನಮ್ಮ ಕೆಲಸಗಳನ್ನು ನಾವು ಏನು ಮಾಡ್ತೇವೆ ಅನ್ನುವಂಥದ್ದು ಇಡೀ ತಂಡದ ಸದಸ್ಯರುಗಳು ಮಾತನಾಡಿದ್ದಾರೆ. ಬಹುಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಇರುವಂತಹ 3B, ಕರ್ನಾಟಕ ಸರ್ಕಾರದ 2B ಏನು ಅನ್ವಯವಾಗುತ್ತೆ ಬಂಟರು, ಅವು ಎರಡಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ, ಸರ್ಟಿಫಿಕೇಟ್ಗಳು ಸಿಗ್ತಾ ಇಲ್ಲ ಅನ್ನೋದ್ರ ಜೊತೆಗೆ ಒಂದು ಬಂಟರ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕು. ಬೇರೆ ಬೇರೆ ಜನಾಂಗದವರಿಗೆ ಅಭಿವೃದ್ಧಿ ಪ್ರಾಧಿಕಾರ ನಡೀತಾ ಇದೆ, ಬಂಟರ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೂಡ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಇವರು ಮಾಡಿದ್ದಾರೆ. ಅದನ್ನು ನಮ್ಮ ತಂಡ ಗೆದ್ದು ಬಂತು ಅಂತಂದರೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂಥೇಳಿ ಅಂತ. ಅನೇಕರು ಈಗಾಗಲೇ ಅಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ದುಂದು ವೆಚ್ಚವನ್ನು ಮಾಡ್ತಾ ಇದ್ದಾರೆ. ದುಂದು ವೆಚ್ಚಕ್ಕೆ ಅವಕಾಶ ಕೊಡುವುದಿಲ್ಲ. ನಾವು ಅಗತ್ಯವಾದಷ್ಟು ವೆಚ್ಚವನ್ನು ಮಾತ್ರ ನಾವು ಭರಿಸ್ತೇವೆ. ಉಳಿದ ಹಣವನ್ನು ಯಾರಿಗೆ ಅಗತ್ಯತೆ ಇರುತ್ತೆ ಅವರಿಗೆ ಕೊಡ್ತಕ್ಕಂಥ ಒಂದು ಸದುದ್ದೇಶವನ್ನು ಹೊಂದಿದ್ದೇವೆ ಅನ್ನುವಂಥದ್ದು ಈ ತಂಡದ ಆಲೋಚನೆ. ಅವರ ಅಭಿಪ್ರಾಯಗಳನ್ನು ನೀವು ಕೇಳಿದ್ದೀರಿ. ಭಾನುವಾರ ಬೆಳಗ್ಗೆ ಬಂಟರ ಸಂಘದ ಚುನಾವಣೆ, ಯಾರು ಗೆಲ್ತಾರೆ, ಯಾರು ಗೆದ್ದು ಬರ್ತಾರೆ ಅಂತ ಭಾನುವಾರ ಆದಮೇಲೆ ನಿರೀಕ್ಷೆ ಮಾಡೋಣ.